ಏನು ನಗರ ಪ್ರದೇಶಗಳಲ್ಲೆಲ್ಲ ಗಮನಿಸ್ತಾ ಇದ್ರೆ ನಾವು ಎಲ್ಲ ಕಡೆ ಒಂದಷ್ಟು ಲೇಔಟ್ಗಳಾಗಿರ್ಬೋದು, ಕೆಲವೊಂದಷ್ಟು ಏರಿಯಾಗಳಾಗಿರ್ಬೋದು, ಪಾರ್ಕ್ಗಳನ್ನು ನಿರ್ಮಾಣ ಮಾಡಬೇಕು ಅಥವಾ ಹೊಸದಾಗಿ ಯಾರೇ ಲೇಔಟ್ ಮಾಡಿದಾಗ ಅಲ್ಲಿ ಒಂದಷ್ಟು ಜಾಗವನ್ನು ಪಾರ್ಕಿಗೆ ಅಂತಲೇ ಸೀಮಿತವಾಗಿ ಇಡಬೇಕಾಗುತ್ತೆ. ಇದೇ ರೀತಿಯಾಗಿ ನಗರಸಭೆಯನ್ನು ಕೂಡ, ನಗರಪಾಲಿಕೆ ಏನಿದೆ ಅದು ಕೂಡ ನಗರದಾದ್ಯಂತ ಒಂದಷ್ಟು ಪಾರ್ಕ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಒಂದಷ್ಟು ಪಾರ್ಕ್ಗಳನ್ನು ನಿರ್ಮಾಣ ಮಾಡಿರ್ತಾರೆ. ಅದೆಲ್ಲ ಒಂದು ಕಡೆ ಕೆಲವು ಬಾರಿ ಮಾಡುವಂತಹ ಇವರು ಎಡವಟ್ಟಿನ ಯೋಜನೆಗಳಂತ ಹೇಳಬೇಕು, ಅಥವಾ ಯೋಜನೆಗಳು ಮಾಡಿದ ಮೇಲೆ ಮತ್ತೆ ಎಡವಟ್ ಮಾಡಲಿಕ್ಕೆ ಏನಾದ್ರು ಮಾಡ್ತಾರೆ, ಅಥವಾ ಮುಂದೆ ಇದನ್ನೇನಾದರೂ ಬೇರೆ ಥರ ಉಪಯೋಗಿಸ್ಕೊಳ್ಳಿಕ್ಕೆ ಈ ಥರ ಯೋಜನೆಗಳನ್ನ ತರ್ತಾರಾ, ಅಥವಾ ಪಾರ್ಕ್ನೇ ಗುಳುಮ್ಮನಿಸ್ಬಿಡ್ತಾರಾ ಗೊತ್ತಾಗಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದಾಗ, ತುಮಕೂರಿನಲ್ಲಿ ಕೆಲವೊಂದು ಜಾಗಗಳಲ್ಲಿ ಇದೇ ರೀತಿಯಾಗಿ ಪಾರ್ಕ್ಗಳನ್ನು ನಿರ್ಮಾಣ ಮಾಡಿದ್ದಾರೆ, ಪಾರ್ಕ್ಗಳನ್ನು ನಿರ್ಮಾಣ ಮಾಡಿ ತದನಂತರ ಅದನ್ನು ಕ್ಲೋಸ್ ಮಾಡೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಯಾಕೆ ಕ್ಲೋಸ್ ಮಾಡ್ತಾ ಇದ್ದಾರೆ? ಇಲ್ಲೇನಾದರೂ ಪಾರ್ಕ್ಗಳನ್ನು ನೆಲಸಮ ಮಾಡಲಿಕ್ಕೆ ಅಥವಾ ಅದನ್ನು ಬೇರೆ ಥರ ಉಪಯೋಗಿಸ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದಾರಾ? ಜನರು ಆರೋಪ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಪಾರ್ಕ್ಗಳನ್ನು ಮುಚ್ಚುವ ಹುನ್ನಾರ ನಡೆದಿದೆಯಾ ಅಂತ ಸಾರ್ವಜನಿಕರು ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಯಾಕೆ ಈ ಪ್ರಶ್ನೆ ಉಟ್ಕೊಳ್ತು ಹಾಗಾದರೆ ಸಾರ್ವಜನಿಕರಲ್ಲಿ? ವಿದ್ಯುತ್ ತಂತಿ ಏನು ಹಾದು ಹೋಗಿರುತ್ತೆ ಈ ಕಾರಣದಿಂದಾಗಿ, ಸೊ ಅಲ್ಲಿ ಓಡಾಡೋದು ಸೇಫ್ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಾಲಿಕೆ ಆ ಒಂದು ಪಾರ್ಕ್ನ ಬಂದ್ ಮಾಡಿದ್ದಾರಂತಾರೆ. ಹಾಗಾದರೆ ಇಲ್ಲಿರುವಂಥ ಪಾರ್ಕು ತುಮಕೂರು ನಗರದ ಕುವೆಂಪು ವೃತ್ತದಲ್ಲಿ ಉದ್ಯಾನವನದ ಏನು ಪಾರ್ಕ್ ಏನಿದೆ ಅದನ್ನು ಬಂದ್ ಮಾಡಿದ್ದಾರೆ ಈಗಾಗಲೇ. ಯಾಕೆ ಅಂತಂದರೆ ಅಲ್ಲಿ 66 KV ಲೈನ್ ಏನಿದೆ, ವಿದ್ಯುತ್ ಲೈನ್ ಏನಿದೆ, ಸೊ ಅದು ಅಲ್ಲಿ ಹೋಗಿದೆ ಎಂಬ ಕಾರಣಕ್ಕೋಸ್ಕರ ಆ್ಯಕ್ಚುಲಿ ಡೇಂಜರಸ್ ಅದು, ಸ್ವಲ್ಪ ಹೆವಿ KV ಇರುವಂಥದ್ದು ಲೈನ್ಸ್ ಅದು. ಸೊ ಹಾಗಾಗಿ ಪಾರ್ಕ್ನ ಬಂದ್ ಮಾಡಿದ್ದಾರೆ, ಮುನ್ನೆಚ್ಚರಿಕಾ ಕ್ರಮವಾಗಿ ಬಂದ್ ಮಾಡಿದ್ದಾರೆ ಅಂತ ಹೇಳಿದ್ದಾರಂತೆ. ಬಟ್ ಆದರೆ ಸಾರ್ವಜನಿಕರು ಹೇಳದೆ ಬೇರೆ, ಇದನ್ನು ಸುಮ್ಮನೆ ಏನೋ ಒಂದು ವಿಚಾರಕ್ಕೆ ಈ ಥರ ಬಂದ್ ಮಾಡಿದ್ದಾರೆ, ಇದನ್ನು ಪಾರ್ಕನ್ನು ಕೂಡ ಬೇರೆ ರೀತಿಯವರು ಯೂಸ್ ಮಾಡ್ಕೊಳ್ತಾರೆ, ಸೊ ಹಾಗಾಗಿ ಬಂದ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈಗ ಪಾರ್ಕ್ಗೆ ಮಧ್ಯಾಹ್ನದ ವೇಳೆ ಮಕ್ಕಳು ಆಟವಾಡ್ತಿದ್ದ ಪಾರ್ಕು, ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆ ಟೈಮ್ನಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ರು, ಕೆಲವು ಟೈಮಲ್ಲಿ ಸಂಜೆ ಆಟ ಆಡ್ತಾಯಿದ್ರು ಅಥವಾ ನಾವು ಹೋಗ್ತಾ ಇದ್ವಿ. ಆದರೆ ಇವಾಗ ಪಾರ್ಕ್ ಇಲ್ಲ, ಏನು ಮಾಡಬೇಕು ಇವಾಗ? ಹಾಗಾದರೆ ನಾವು ತುಮಕೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನೂರಾರು ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ, ಪಾರ್ಕ್ ನಿರ್ಮಿಸಿ ಸಾರ್ವಜನಿಕರ ಮೂಗಿಗೆ ತುಪ್ಪ ಸವರಿದ್ದಾರೆ ಪಾಲಿಕೆಯವರು ಅಂತ ಪಾಲಿಕೆ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ. ಇನ್ನು ಅಪಾಯಕಾರಿ ಜಾಗದಲ್ಲಿ ಪಾರ್ಕ್ ನಿರ್ಮಾಣ ಮಾಡುವಂಥ ಒಂದು ಕೆಲಸ ಯಾಕೆ ಮಾಡಬೇಕಿತ್ತು ಇವರು, ಈ ಪ್ರಶ್ನೆನೂ ಕೂಡ ಅಲ್ಲಿ ಹಾಕಿದ್ದಾರೆ. ಅದು ನಿಜ ಒಂದು ರೀತಿ ನೋಡೋದಾದರೆ. ಇನ್ನೊಂದು ರೀತಿ ಯೋಚನೆ ಮಾಡೋದಾದರೆ, ಎಲ್ಲ ಒಂದು ಕಡೆ ಆ ರೀತಿಯಾಗಿ ನಿಮಗೆ ವಿದ್ಯುತ್ ಲೈನ್ ಹೋಗಿದೆ ಅಂತಂದಾಗ, ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಹರಿಯುವಂಥ ಲೈನ್ ಹೋಗಿದೆ ಅಂತಂದಾಗ ಮಾಡಬಾರ್ದು, ಅಂದರೆ ಅಲ್ಲಿ ಓಡಾಡಬಾರ್ದು, ಅಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ, ಹುಷಾರಾಗಿರ್ಬೇಕಾಗುತ್ತೆ. ಯಾಕೆಂದರೆ ಪಾರ್ಕ್ನಲ್ಲಿ ಹಾಕುವಂಥ ಗಿಡ ಮರಗಳು ಏನಿರ್ತವೆ ಅವು ಸ್ವಲ್ಪ ಎತ್ತರಕ್ಕೆ ಬೆಳೆಯುತ್ತೆ, ಅದರಲ್ಲೂ 66 KV ಅಂತಂದಾಗ ಅಲ್ಲಿ ವಿದ್ಯುತ್ ಪ್ರಸರಣ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸಾಕಷ್ಟು ಸಂದರ್ಭದಲ್ಲಿ ಆ ಥರ ಆಗಿರುವಂಥ ಇನ್ಸಿಡೆಂಟ್ ಕೂಡ ನೋಡಿರ್ತೀವಿ ನಾವು. ಸೊ ಹಾಗಾಗಿ ಆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಂದ್ ಮಾಡಿದ್ದಾರೆ ಅಂತ ಹೇಳಿದರು. ಆದರೆ ಈ ಬಂದ್ ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ, ಇಲ್ಲಿ ಬಂದ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಯಾಮಾರಿಸೋದಕ್ಕೆ ಬಿಲ್ ಮಾಡ್ಕೊಳ್ಳೋದಕ್ಕೆ ಇವರು ಈ ಪಾರ್ಕ್ನ ನಿರ್ಮಾಣ ಮಾಡಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇವಾಗ. ಆ್ಯಕ್ಚುಲಿ ಮೇಲ್ನೋಟಕ್ಕೆ ಅದೇ ರೀತಿ ಕಾಣಿಸ್ತಾ ಇದೆ. ಯಾಕೆಂದರೆ ಇವಾಗ ನೋಡಿ, ಅಷ್ಟು ಪಾರ್ಕ್ ನಿರ್ಮಾಣ ಆಗಬೇಕು, ಅದನ್ನು ಎಲ್ಲ ರೆಡಿ ಮಾಡ್ಕೊಂಡು ಸರಿ ಮಾಡಬೇಕು ಅಂತಂದಾಗ ಒಂದಷ್ಟು ಹಣ ಅದಕ್ಕೆ ಬಿಡುಗಡೆ ಆಗಿದೆ. ಯಾಕೆಂದರೆ ಅಲ್ಲೆಲ್ಲ ಎಕ್ವಿಪ್ಮೆಂಟ್ಸ್ ಕೂಡ ಹಾಕಿದ್ದಾರೆ, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಸುಸಜ್ಜಿತವಾಗಿದೆ, ಎಲ್ಲರೂ ಬಂದು ಕೂತ್ಕೊಂಡು ಓಡಾಡಲಿಕ್ಕೆ ತುಂಬ ಚೆನ್ನಾಗಿರುವಂಥ ಪಾರ್ಕ್ ಅದು ಅಲ್ವಾ. ಅದಕ್ಕೆ ಅಂತಲೇ ಒಂದಷ್ಟು ಫಂಡಿಂಗ್ ಆಗಿರುತ್ತೆ, ರಿಲೀಸ್ ಕೂಡ ಮಾಡಿರ್ತಾರೆ, ಬಿಲ್ ಕೂಡ ಮಾಡ್ಕೊಂಡಿರ್ತಾರೆ. ಇವಾಗ ಯಾಕೆ ಹಾಕಿ ಬಂದ್ ಮಾಡ್ತಾರೆ? ಮುಗೀತಲ್ಲ, ಅವ್ರದ್ದು ಕೆಲಸ ಮುಗೀತು, ಬಿಲ್ಲಿಂಗ್ ಆಯಿತು. ಬಟ್ ಅಲ್ಲಿ ಗಮನಿಸಿ ನೀವು, ತೆಂಗಿನ ಮರನೂ ಕೂಡ ಇದೆ, ಮೇಲೆ ಮರ ಅಂದರೆ ಲೈನ್ ಕೂಡ ಹೋಗಿದೆ. ಒಂದು ರೀತಿ ಒಳ್ಳೆಯದೇ, ಅಲ್ಲಿ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಬಟ್ ಏನೋ ಮಾಡಿರೋದಕ್ಕೆ ಇವಾಗ ಬಂದ್ ಮಾಡಿರೋದು ಒಂದು ರೀತಿ ಒಳ್ಳೆಯದೇ. ಬಟ್ ಆದರೆ ಇದೇ ರೀತಿಯಾಗಿ ಏನಾದರೂ ಬೇಕಂತಲೇ ಉದ್ದೇಶ ಇಟ್ಕೊಂಡು ಮಾಡಿದ್ರಾ ಅನ್ನೋ ಇಲ್ಲಿ ಪ್ರಶ್ನೆ ಸಾರ್ವಜನಿಕರು ಆಗ್ತಾ ಇರೋದು ಗೊತ್ತಿಲ್ಲ.
ಅದು ಯಾವ ಉದ್ದೇಶಕ್ಕೆ ಮಾಡಿದ್ರು ಅಥವಾ ಇವರಿಗೆ ಮುಂಚೆನೆ ಗೊತ್ತಿತ್ತಾ ಗೊತ್ತಿರಲಿಲ್ವೋ ಅದು ನಮಗೆ ಗೊತ್ತಿಲ್ಲ. ಅದನ್ನು ಅವರೇ ಸ್ವತಃ ಹೇಳಬೇಕು ಯಾರು ಮಾಡಿದ್ರು ಈ ಒಂದು ಕೆಲಸವನ್ನು ಅಂತ, ಅಥವಾ ಈ ಜಾಗಕ್ಕೆ ಗ್ರ್ಯಾಂಟ್ ಯಾರು ಮಾಡಿಕೊಟ್ರು ಅವರೇ ಹೇಳಬೇಕು ಇದನ್ನು. ಇಲ್ಲ ನಾವು ಸುಮ್ಮನೆ ಮಾತಾಡ್ದಂಗೆ ಮಾತಾಡ್ತಾರೆ ಇರ್ತೀವಿ, ಸಾರ್ವಜನಿಕರು ಮಾತನಾಡ್ತಾ ಇರ್ತಾರೆ ಅದು ಸರಿ ಇಲ್ಲ ಅವ್ರು ಹಿಂಗೆ ಮಾಡಿದ್ರು ಅಂತ. ಬಟ್ ಒಂದು ರೀತಿ ನೋಡೋದಾದರೆ ನಿಮ್ಮ ಅಲ್ಲಿನ ಜನರ ಹಿತದೃಷ್ಟಿಯಲ್ಲಿ ನೋಡೋದಾದರೆ ಅಂತಹ ಜಾಗದಲ್ಲಿ ಪಾರ್ಕ್ಗಳಿರೋದು ಡೇಂಜರಸ್ಸೇ. ಬಿಕಾಸ್ ಯಾಕೆಂದರೆ ಮರಗಳಿರುತ್ತೆ, ಮರಗಳು ಬೆಳೆದೇ ಬೆಳೆದು ಎತ್ತರಕ್ಕೆ ಬೆಳೀತವೆ, ಯಾವಾಗಲೂ ಏನೋ ಆಟಾಡಬೇಕು ಏನಾದರೂ ಅಪ್ಪಿ ತಪ್ಪಿ ಟಚ್ ಆಗೋದೇ ಬೇಡ, ಅದು 66 KV ಅಂದರೆ ಟಚ್ ಆಗೋದೇ ಬೇಡ, ಅದ್ರ ಹತ್ತಿರ ಇದ್ರೂ ಸಾಕು ಅದನ್ನು ಅಷ್ಟು ಪವರ್ ಇರುತ್ತೆ ಅದಕ್ಕೆ. ಸೊ ಹಾಗಾಗಿ ಡೇಂಜರಸ್ಸೇ ಅದು. ಇದು ಒಂದು ರೀತಿ ಬಂದ್ ಮಾಡಿರೋದೇ ಉಪಯೋಗ ಅಂತ ಅಂದ್ಕೊಳ್ತೀವಿ ಮೇಲ್ನೋಟಕ್ಕೆ, ನೋಡೋಣ ಅದು ಯಾವ ಉದ್ದೇಶಕ್ಕೆ ಅವರು ಬಂದ್ ಮಾಡಿದ್ದಾರೆ ಅಥವಾ ಏನಾದರೂ ಬಿಲ್ ಮಾಡ್ಕೊಳ್ಳಿಕ್ಕೆ ಸಾರ್ವಜನಿಕರು ಆರೋಪ ಮಾಡ್ತಾರೆ ಬಿಲ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಮಾಡಿಬಿಟ್ರ ಇದೆಲ್ಲ ಆಗೋವರೆಗೂ ಸುಮ್ಮನೆ ಇವಾಗ ಬಂದ್ ಮಾಡ್ತಾರೆ ಅಂತ ಅಂದಾಗ ಅವಾಗೇನಾದರೂ ಕಣ್ಣಿಗೆ ಏನಾದರೂ ಇಟ್ಕೊಂಡಿದ್ರು ಅವರು, ಇಲ್ಲ ಅಂತಂದರೆ ಅಂತ ಆ ಥರ ಎತ್ತರಕ್ಕೆ ಬೆಳೆಯುವಂಥ ಮರಗಳನ್ನ ಕಟ್ ಮಾಡಿ ಅಷ್ಟೇ. ಇನ್ನೇನು ಕಂಪ್ಲೀಟಾಗಿ ಪಾರ್ಕ್ನ ಮುಚ್ಚಬದಲು ಒಂದು ಮರ ಏನಿದೆ ಅದನ್ನು ಕಟ್ ಮಾಡೋದು ಮತ್ತೊಂದೇನೋ ಮಾಡಿ, ಯಾಕೆಂದರೆ 4 ಸಾ ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅದು. ಸೊ ಉಪಯೋಗ ಆಗೋದನ್ನು ತಡೆಯೋ ಬದಲು ಒಂದು ಮರ ನೀವೇನೇನಕ್ಕೂ ಹಾಳು ಮಾಡ್ತೀರಾ, ರೋಡ್ಗಳು ಮಾಡಲಿಕ್ಕೆ ಅಂತ ಒಂದಷ್ಟು 100 ಮರಗಳನ್ನ ಕಡಿತೀರಾ, 4 ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋಂಗಿದ್ರೆ ಒಂದು ಮರ ಕಡೀರಿ, ಏನು ತೊಂದರೆ ಇಲ್ಲ. ಅಥವಾ ಇವತ್ತಿರೋ ಟೆಕ್ನಾಲಜಿನಲ್ಲಿ ಮರಗಳನ್ನ ಶಿಫ್ಟ್ ಮಾಡ್ಬೋದು, ಆ ಕೆಲಸನಾದರೂ ಮಾಡ್ಬೋದು. ಇದು ಈ ಖಾಲಿ ಜಾಗ ಬಹಳಷ್ಟಿನಿಂದ ನಿಮ್ಗೆ ಯಾವಾಗ ಗೊತ್ತಾಯ್ತು ಇದು ಮುಚ್ಚಿರೋದು? ನಾನು ಇಲ್ಲೇ ಓಡಾಡೋದು. ಹೌದಾ? ಹಾ. ನಿಮ್ಗೆ ಯಾವಾಗ ಗೊತ್ತಾಯ್ತು ಇದು ಮುಚ್ಚಿರೋದು? ನಾನು ಇಲ್ಲೇ ಓಡಾಡೋದು. ಹೌದಾ? ಹಾ. ಇದು ಈ ಖಾಲಿ ಜಾಗ ಬಹಳಷ್ಟಿನಿಂದ ನಿಮ್ಗೆ ಯಾವಾಗ ಗೊತ್ತಾಯ್ತು ಇದು ಮುಚ್ಚಿರೋದು? ನಾನು ಇಲ್ಲೇ ಓಡಾಡೋದು. ಹೌದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಿಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಾರೆ ಪ್ರವೀಣ್. ಈಗ ನೋಡಿ, ಒಂದು ಈಗ ಮುಂಚೆನೆ ಗೊತ್ತಿರುತ್ತೆ ಅವ್ರಿಗೆ ಇಲ್ಲಿ ಈ ರೀತಿಯಾಗಿ ಒಂದು ವಿದ್ಯುತ್ ಲೈನ್ ಹೋಗಿರುತ್ತೆ ಅಂತ, ಅಥವಾ ಗೊತ್ತಿತ್ತೋ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ, ಅಷ್ಟೆಲ್ಲ ಇದ್ರೂ ಯಾಕೆ ಒಂದು ಪಾರ್ಕ್ ನಿರ್ಮಾಣ ಮಾಡಿದ್ರೆ? ಹಾಗಾದ್ರೆ ಪಾರ್ಕ್ ನಿರ್ಮಾಣ ಮಾಡೋದು ಕೇವಲ ಒಂದು ಕಾಟಾಚಾರಕ್ಕೆ ಅನ್ನುವಂತ ಒಂದು ಹೇಳಿಕೆಗಳು ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಸೊ ಪ್ರತಿ ಮಧ್ಯಾಹ್ನದಕ್ಕೂ ಕೂಡ ಅಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು ಬಂದು ಅಲ್ಲಿ
ಆರಾಮ ಪಡ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಆದ್ರೆ ಈ ಹೈ ಟೆನ್ಷನ್ ವಿದ್ಯುತ್ ವೈರ್ ಹೋಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿ ಪಾರ್ಕ್ ನ ಬಂದ್ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸಾರ್ವಜನಿಕರ ಮೇಲೆ ಇವ್ರಿಗಿರ್ತಕ್ಕಂಥ ತಾತ್ಸಾರ ಭಾವನೆ ಎದ್ದು ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ಏನಾದ್ರೂ ಅಲ್ಲಿನ ಅಲ್ಲಿನ ಒಂದ್ ನಿಮಿಷ ನಿಮಿಷ ಅಲ್ಲಿನ ಕಾರ್ಪೊರೇಟರ್ ಅಥವಾ ಯಾರಾದ್ರೂ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರೆ ಹೇಗೆ ನೀವು? ಹೌದು ಹೌದು, ಸಂಪರ್ಕ ಮಾಡ್ತಾ ಇದೀವಿ. ಅವ್ರು ಏನೋ ಮೀಟಿಂಗ್ ಅಲ್ಲಿ ಇದಾರೆ, ಹಾಗಾಗಿ ನಾವು ಮುಂದೆ ಅದು ಅಪ್ಡೇಟ್ ಮಾಡ್ತೀವಿ ಸರ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ.